ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಆವಿಷ್ಕಾರಕ್ಕೆ ಸ್ವಾಗತ. ಇವತ್ತು ಬೋಂಡಾ ಮೆಣಸಿನಕಾಯಿ ಬಳಸಿ ಎಣ್ಣೆಗಾಯಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಅಕ್ಕಿ ರೊಟ್ಟಿ ಜೊತೆ, ಜೋಳದ ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆ ಎಲ್ಲ ತುಂಬ ಬೆಸ್ಟ್ ಕಾಂಬಿನೇಷನ್ನು. ತುಂಬ ಸ್ಪೈಸಿ, ಟೇಸ್ಟಿ, ಚಳಿಗಾಲಕ್ಕೆ ಹೇಳಿ ಮಾಡಿಸಿರೋವಂಥ ರೆಸಿಪಿ. ಈಗ ಬೋಂಡಾ ಮೆಣಸಿನಕಾಯಿನ ತೊಳೆದು ಒರೆಸಿ ಮಧ್ಯದಲ್ಲಿ ಒಂದು ಸೀಳು ಹಾಕ್ಕೊಳ್ತಾ ಇದ್ದೀನಿ. ತೊಟ್ಟು ತೆಗಿಬೇಕು, ಈ ಥರ ಸೀಳು ಕೊಳ್ಬೇಕಷ್ಟೇ, ಪೂರ್ತಿ ಓಪನ್ ಮಾಡಬಾರ್ದು. ಇಲ್ಲಿಂದ ಇಲ್ಲಿವರೆಗೂ ಈ ಥರ ಸೀಳ್ಕೊಂಡು ಓಪನ್ ಮಾಡ್ಕೋಬೇಕು. ಬೀಜ ತೆಗೆಯೋ ಅವಶ್ಯಕತೆ ಇಲ್ಲ, ಬೀಜ ತುಂಬ ದಪ್ಪ ಇರುತ್ತೆ, ಖಾರ ಎಲ್ಲ ಏನಿರಲ್ಲ, ಹಾಗಾಗಿ ಆ ಬೀಜ ಕೂಡ ಒಂದು ವಿಶೇಷವಾದ ರುಚಿ ಕೊಡುತ್ತೆ, ಹಾಗಾಗಿ ಬೀಜ ತೆಗೆಯೋ ಅವಶ್ಯಕತೆ ಇಲ್ಲ. ಬೋಂಡ ಮೆಣಸಿನ್ಕಾಯಿ ತೊಗೊಳ್ಳುವಾಗ ಸ್ವಲ್ಪ ಎಳೆಯದಾಗಿರೋದು ನೋಡಿ ತೊಗೋಬೇಕು. ತುಂಬ ದಪ್ಪ ಇರುತ್ತಲ್ಲ, ಅದು ಸ್ವಲ್ಪ ಬಲ್ತಿರುತ್ತೆ, ಸ್ವಲ್ಪ ಚಿಕ್ಕ ಸೈಜು ಎಳೆಯದಿರೋದು ನೋಡ್ಕೊಂಡು ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ. ಮೊದಲಿಗೆ ಮಿಕ್ಸಿ ಜಾರಲ್ಲಿ ಹುರಿದಿರೋ ಕಡಲೆಕಾಯಿ ಬೀಜ ಸ್ವಲ್ಪ, ಮತ್ತು ಹುರಿಗಡಲೆ ಸ್ವಲ್ಪ, ಒಣಕೊಬ್ಬರಿ ಪೀಸ್ ಮಾಡಿಟ್ಕೊಂಡಿದ್ದೀನಿ, ಇದು ಮೂರನ್ನು ನುಣ್ಣಗೆ ಪೌಡರ್ ಮಾಡ್ಕೋಬೇಕು. ಈಗ ಒಂದು ಬೌಲ್ನಲ್ಲಿ ಪೌಡರ್ ಮಾಡ್ಕೊಂಡಿರೋ ಕಡಲೆಕಾಯಿ ಬೀಜ, ಹುರಿಗಡಲೆ ಮತ್ತು ಒಣಕೊಬ್ಬರಿ ಮೂರನ್ನು ಹಾಕ್ತಾಯಿದ್ದೀನಿ. ಅದರಲ್ಲೀಗ ಸ್ವಲ್ಪ ಬೆಲ್ಲ, ಹುಚ್ಚೆಳ್ಳು ಹುರಿದು ಪುಡಿ ಮಾಡಿಟ್ಕೊಂಡಿರೋ ಹುಚ್ಚೆಳ್ಳು, ಮತ್ತು ಜೀರಿಗೆ, ಇದು ಸಾರಿನ ಖಾರದ ಪುಡಿ 2 ಸ್ಪೂನಷ್ಟು ತೊಗೊಂಡಿದ್ದೀನಿ, ಮತ್ತು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಒಂದು ದೊಡ್ಡ ಸೈಜಿನ ಈರುಳ್ಳಿ ತುಂಬ ಸಣ್ಣದಾಗಿ ಹಚ್ಚಿಟ್ಕೋಬೇಕು, ಇದನ್ನು ಸ್ಟಫ್ ಮಾಡೋದಕ್ಕೆ ಬಳಸ್ತೀವಲ್ಲ, ಹಾಗಾಗಿ ಸಣ್ಣದಾಗಿ ಹಚ್ಚಿಟ್ಕೋಬೇಕು. ಉಪ್ಪು 1.5 ಟೀಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಧನಿಯಾ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿರೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹುಣಸೆ ರಸ, ಇದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕೋಣ. ಈಗ ಇದು ಸ್ಟಫ್ ಮಾಡೋದಕ್ಕೆ ಈ ಮಿಶ್ರಣನ ಈಗ ಬೋಂಡ ಮೆಣಸಿನಕಾಯಿ ಒಳಗಡೆ ತುಂಬಬೇಕು. ಈಗ ಈ ಮಸಾಲೆ ಮಿಶ್ರಣನ ಮೆಣಸಿನ್ಕಾಯಿ ಒಳಗೆ ನೀಟಾಗಿ ಸ್ಟಫ್ ಮಾಡ್ತಾಯಿದ್ದೀನಿ. ಈಗ ಎಲ್ಲ ಬೋಂಡ ಮೆಣಸಿನ್ಕಾಯಿನ ಸ್ಟಫ್ ಮಾಡಿದ್ದಾಯಿತು. ಈಗ ಉಳಿದಿದ್ದ ಮಸಾಲೆನ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನೇ ಗ್ರೇವಿ ಥರ ಇದನ್ನು ಬೇಯಕ್ಕೆ ಹಾಕುವಾಗ ಅದರಲ್ಲಿ ಸೇರಿಸ್ಬಿಡ್ತೀನಿ. ಒಂದು ಕಡಾಯಿನಲ್ಲಿ ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಸ್ವಲ್ಪ ಮುಂದಾಗಿ ಹಾಕಬೇಕು. ಸಾಸಿವೆ ಹಾಕ್ತಾಯಿದ್ದೀನಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಉದ್ದುದ್ದ ಸೀಳ್ಕೊಂಡಿರೋ ಒಂದು ಮೀಡಿಯಂ ಸೈಜಿನ ಈರುಳ್ಳಿ, ಮತ್ತು ಹಸಿಮೆಣಸಿನ್ಕಾಯಿ 2 ಹಸಿಮೆಣಸಿನ್ಕಾಯಿ, ಇದು ಟೇಸ್ಟ್ಗೋಸ್ಕರ ಆಪ್ಷನಲ್ಲು. ಮತ್ತು ಬೆಳ್ಳುಳ್ಳಿನ ಜಜ್ಜಿಕೊಂಡು ಇಟ್ಕೊಂಡಿದ್ದೀನಿ, ಹಾಕ್ಬೋದು. ಬೆಳ್ಳುಳ್ಳಿ ತಿಂದೇ ಇರೋರು ಸ್ಕಿಪ್ ಮಾಡ್ಬೋದು, ಅದೊಂದು ವಿಶೇಷವಾದ
ಘಮ ಕೊಡುತ್ತೆ ಯಾವುದೇ ಅಡುಗೆಗೆ ಬೆಳ್ಳುಳ್ಳಿ ಈ ಥರ ಜಜ್ಜಿ ಹಾಕೋದ್ರಿಂದ. ಈಗ ಸ್ಟಫ್ ಮಾಡಿ ಇಟ್ಕೊಂಡಿರೋ ಬೋಂಡಾ ಮೆಣಸಿನ್ಕಾಯಿ ಎಲ್ಲ ಸೇರಿಸೋಣ. ಇದರಲ್ಲಿ ಮಸಾಲೆ ತುಂಬಿರೋದು ಮೇಲ್ಭಾಗಕ್ಕೆ ಬರೋ ಥರ ಇಡಬೇಕು. ಈಗ ಉಳಿದ ಮಸಾಲೆನ ನೀರು ಹಾಕಿ ಮಿಕ್ಸ್ ಮಾಡಿದ್ನಲ್ಲ ಅದನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ. ಇದು ಗ್ರೇವಿ ಥರ ಬರುತ್ತೆ ಚೆನ್ನಾಗಿ. ಜಾಸ್ತಿ ಕೈ ಆಡ್ಸೋಕ್ಕೆ ಹೋಗಬಾರ್ದು, ತಿರುಗಿಸ್ಬಾರ್ದು, ಒಂದೇ ಪೊಸಿಷನಲ್ಲಿ ಇಟ್ಟು ಬೇಯಿಸಬೇಕು. ಈಗ ಮುಚ್ಚಿಡ್ತೀನಿ, ಸಿಮ್ಮಲ್ಲಿ ಇಟ್ಟಿದ್ದೀನಿ. ಈಗ ಸಿಮ್ಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು. ಈಗ 10 ನಿಮಿಷ ಆಯಿತು ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯೋಕ್ಕೆ ಬಿಟ್ಟಿದ್ದು, ಚೆನ್ನಾಗಿ ಬೆಂದಿರುತ್ತೆ, ಎಣ್ಣೆ ಎಲ್ಲ ಬಿಟ್ಟಿದೆ ನೋಡಿ ಅಲ್ಲಲ್ಲೇ. ಈ ಹದಕ್ಕೆ ಬಂದಾಗ ಆಗಿದೆ ಅಂತ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಬೋಂಡಾ ಮೆಣಸಿನ್ಕಾಯಿ ಎಣ್ಣೆಗಾಯಿ ರೆಡಿ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಎಲ್ಲ ಆದಮೇಲೆ ಸ್ಟಫ್ ಮಾಡೋದಕ್ಕೆ ಉಪ್ಪು ಎಲ್ಲ ಹಾಕಿರುತ್ತೆ, ಹುಳಿ ಉಪ್ಪು ಎಲ್ಲ. ಸೊ ಮತ್ತೆ ಮೇಲೇನು ಹಾಕೋ ಅಷ್ಟಿಲ್ಲ. ಅಕ್ಕಿ ರೊಟ್ಟಿ ಇವತ್ತು ನಾನು ಮಾಡಿ ತೋರಿಸ್ತಾ ಇಲ್ಲ, ಹಿಂದೆ ಮಾಡಿದ್ದೀನಿ. ಸುಮಾರು 2-3 ಸಲ ಅಕ್ಕಿ ರೊಟ್ಟಿ ಮಾಡಿ ತೋರಿಸಿದ್ದೀನಿ. ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡ್ಕೊಳ್ಬೋದು. ಬೋಂಡಾ ಮೆಣಸಿನ್ಕಾಯಿ ಎಣ್ಣೆಗಾಯಿ ಅಕ್ಕಿ ರೊಟ್ಟಿ ಜೊತೆ ನಾನು ಸರ್ವ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿ ಚಳಿಗಾಲಕ್ಕಂತೂ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಜೋಳದ ರೊಟ್ಟಿ ಚಪಾತಿ ಜೊತೆನೂ ಪರ್ಫೆಕ್ಟ್ ಕಾಂಬಿನೇಷನ್ ಇದು. ಹೇಗನ್ನಿಸ್ತು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗೇ ಆಗುತ್ತೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥದ್ದೇ ಯೂನಿಕ್ ರೆಸಿಪಿಗಳ ಜೊತೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.